ನಮ್ಮ ಪ್ರತಿಯೊಬ್ಬರ ಜೀವನ ಎಷ್ಟು ವಿಚಿತ್ರ ಅಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು, ತಾವೊಂದು ಬಗೆದರೆ ದೈವ ಒಂದು ಬಗೆದಂತೆ ಎಂಬ ಮಾತು ಸುಳ್ಳಲ್ಲ. ನಾನು ಚಿಕ್ಕವನಿರ್ಬೇಕಾದ್ರೆ ಪೊಲೀಸ್ ಆಗಬೇಕಂತ ತುಂಬ ಆಸೆ ಇತ್ತು. ಆದರೆ ಬೆಳೀತಾ ಬೆಳೀತಾ ದುಡ್ಡು ಮಾಡಬೇಕು, ದೊಡ್ಡ ಮನುಷ್ಯ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ ಉಟ್ಕೊಳ್ತು. ನನ್ನ ಕನಸುಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ನಡೆದ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ಸ್ನೇಹಿತರೆ. ಶಿಕ್ಷಕರು ವಿದ್ಯಾರ್ಥಿಗಳ ಹತ್ರ ನೀವು ಜೀವನದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರಂತ ಕೇಳಿದಾಗ ಎಲ್ಲರೂ ಉತ್ತರ ಬೇರೆ ಬೇರೆ ಆಗಿತ್ತು. ನಾನು ಲಾಯರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅವ್ರವ್ರಿಗೆ ಏನೇನು ಆಗಬೇಕು ಅಂತ ಆಸೆ ಇತ್ತು ಅದನ್ನ ಹೇಳ್ಕೊಂಡ್ರು. ಆದರೆ ಯಾರೊಬ್ಬರು ನಾನು ಎಮ್ ಎಲ್ ಎ ಆಗಬೇಕು, ಎಮ್ ಪಿ ಆಗಬೇಕು, ರಾಜಕಾರಣಿ ಆಗಬೇಕು ಅಂತ ಯಾರೂ ಹೇಳಲಿಲ್ಲ. ಕಾರಣ ಗೊತ್ತಿಲ್ಲ. ಆದರೆ ಒಬ್ಬ ವಿದ್ಯಾರ್ಥಿನಿಯ ಕನಸು ಮಾತ್ರ ಇವರೆಲ್ಲರಿಗಿಂತ ವಿಭಿನ್ನವಾಗಿತ್ತು. ಅವಳ ಭಾವನೆ, ಅವಳ ನೋವು, ಅವಳು ಅನುಭವಿಸಿರ್ತಕ್ಕಂಥ ಸಂಕಟ ಅವಳ ಕನಸಾಗಿತ್ತು. ಅವಳು ಏನಂತ ಉತ್ತರ ಕೊಟ್ಟಿರ್ಬೋದು ಗೊತ್ತಾ ಸ್ನೇಹಿತರೆ? ಅವಳನ್ನ ನೀವು ಜೀವನದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವಳು ಹೇಳಿದ್ನ ಕೇಳಿ ಅಲ್ಲಿದ್ದ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕೆಂದರೆ ಒಂದು ಚಿಕ್ಕ ಹುಡುಗಿ, ಅವಳಿಗೆ ಕ್ಯಾನ್ಸರ್ ಎಂಬ ಭಯಾನಕ ರೋಗದ ಬಗ್ಗೆ ಹೆಂಗೆ ಗೊತ್ತು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಒಬ್ಬಳೇ ಮಗಳು, 3.5 ವರ್ಷಗಳ ಹಿಂದೆ ನಮ್ಮಅಪ್ಪ ಕ್ಯಾನ್ಸರ್ನಿಂದ ತೀರ್ಕೊಂಡ್ರು. ಆಮೇಲೆ ನಮ್ಮಅಮ್ಮ ಹೆಂಗೋ ಕಷ್ಟಪಟ್ಟು ನನ್ನ ಸಾಕಿದರು. ವಿಧಿ ಆ ದೇವರು ಅವ್ರನ್ನೂ ಬಿಡಲಿಲ್ಲ. 6 ತಿಂಗಳಿಂದ ಅವರೂ ಕ್ಯಾನ್ಸರ್ನಿಂದ ತೀರ್ಕೊಂಡ್ಬಿಟ್ರು. ಆಮೇಲೆ ನಾನು ಒಬ್ಬಂಟಿ ಆದೆ. ಆಮೇಲೆ ಯಾರೋ ಒಬ್ಬರು ನನ್ನ ಅನಾಥಾಶ್ರಮಕ್ಕೂ ಕರ್ಕೊಂಡು ಸೇರಿಸಿದ್ರು. ಮನೆಯಲ್ಲಿ ಬಿಸಿ ಊಟ ಇರಲಿಲ್ಲ, ಆದರೂ ಅಮ್ಮ ಬಡಿಸೋ ತಂಗಳನ್ನ ತುಂಬ ಪ್ರೀತಿಯಿಂದ ತಿನ್ನಿಸ್ತಿದ್ರು. ಆದರೆ ಇಲ್ಲಿ ಊಟದ ಬೆಲ್ಲಾದಾಗ ತಟ್ಟೆ ಹಿಡ್ಕೊಂಡು ಕ್ಯೂವಲ್ಲಿ ನಿಲ್ಲಬೇಕು, ಅವ್ರ ತಟ್ಟೆಗೆ ಹಾಕಿದ್ನ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ತಿನ್ನಬೇಕು. ಆವಾಗ ನಾನು ಅಮ್ಮನ್ನ ನೆನಪಿಸ್ಕೊಂಡು ಅಳುವಂತೆ ಬೇರೆ ಯಾವ ಮಕ್ಕಳು ಅಳಬಾರ್ದು, ಅದಕ್ಕೋಸ್ಕರ ನಾನು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡುಹಿಡಿತೀನಂತ ಅಳ್ತಾ ಹೇಳ್ತಾಳೆ ಸ್ನೇಹಿತರೆ. ಅವಳು ಹೇಳಿದ್ನ ಕೇಳಿ ಮೇಷ್ಟ್ರು ಅವಳ ಬಾಚಿ ತಪ್ಪಿಕೊಂಡು ಕಣ್ಣೀರಿಡ್ತಾರೆ. ಸ್ನೇಹಿತರೆ, ಈ ಘಟನೆ ನಾನು ಯಾಕೆ ನೆನಪು ಮಾಡಿಕೊಂಡೆ ಅಂದರೆ ನಮ್ಮೆಲ್ಲರ ಆಸೆಗಳು ಕನಸುಗಳು ಬೇರೆ ಬೇರೆ ಆಗಿರುತ್ತೆ. ಆದರೆ ಇಂತಹ ಅದೆಷ್ಟೋ ವಿದ್ಯಾರ್ಥಿಗಳ ಹತ್ರ ನೀವು ಜೀವನದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಕೇಳಿದಾಗ ಅವ್ರು ಕೊಡೋ ಉತ್ತರ ನಮ್ಮ ಕಣ್ಣು ತಿರಿಸಲೂಬಹುದು, ಕಣ್ಣು ಒದ್ದೆಯೂ ಆಗಿಸ್ಬೋದು. ನಮಸ್ಕಾರ ಸ್ನೇಹಿತರೆ. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.